ಹಾಕಿದ್ದೀರಾ ಯಾವ್ದು? ಇವತ್ತು 18/4/2023 ಒಳ್ಳೆ ಶುಭ ದಿನ, ಶುಭ ಸಮಯ ನೋಡಿ ನಾಮಿನೇಷನ್ ಫೈಲ್ ಮಾಡಿದೀನಿ. ನಾಮಿನೇಷನ್ ಫೈಲ್ ಮಾಡೋದಕ್ಕೆ ನಮ್ಮ ಮಹದೇವಪುರ ಕ್ಷೇತ್ರದಾದ್ಯಂತ ಎಲ್ಲ ನನ್ನ ಪ್ರೀತಿಯ ಬಂಧುಗಳು, ಕಾಂಗ್ರೆಸ್ ಅಭಿಮಾನಿಗಳು, ಮುಖಂಡರುಗಳು ರ್ಯಾಲಿಯಲ್ಲಿ ಬಂದರು. ಬಹಳ ಅದ್ಭುತವಾದ ಒಂದು ಪ್ರದರ್ಶನ ಅಂದ್ರೆ ಇವತ್ತಿನ ಜನಗಳ ಬೆಂಬಲ ನೋಡಿ ಬದಲಾವಣೆ ಕಾಣ್ತಾ ಇದ್ದೀವಿ ಅಂತ ಅನಿಸುತ್ತೆ. ಯಾಕಂದ್ರೆ 15 ವರ್ಷದಿಂದ BJP ಆಡಳಿತ ಇತ್ತು, ಜನಗಳು ಬೇಸತ್ತು ಹೋಗಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ, ಮಹದೇವ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಬೇಕು, ಸ್ಥಳೀಯರು ಅದರಲ್ಲಿ ಮುಖ್ಯವಾಗಿ ಸ್ಥಳೀಯ ಅಭ್ಯರ್ಥಿ ಬೇಕು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೆ. ಆಸೆ ಈಗ ಈಡೇರೋ ಸಮಯ ಬಂದಿದೆ. ಒಕ್ಕರ್ಲಿಂದ ಎಲ್ಲ ಒಂದೇ ಸಮೇತ ಎಲ್ಲರೂ ಅವ್ರ ಸ್ವಯಂ ಇಚ್ಛೆಯಿಂದ ಬಂದಿದ್ದಾರಲ್ಲ, ಏನು ಬಲವಂತ ಏನಿಲ್ಲ, ಎಲ್ಲರಿಗೂ ವಿಷಯ ಗೊತ್ತಾಗಿ ಎಲ್ಲ ಗ್ರೂಪ್ಸ್ ಎಲ್ಲೆಲ್ಲ ಸರ್ಕ್ಯುಲೇಟ್ ಮಾಡಿದ್ರು ಇದ ನಾಮಿನೇಷನ್ ಇದೆ ಅಂತ. ಇಡೀ ಕ್ಷೇತ್ರಾದ್ಯಂತ ಮೂಲೆ ಮೂಲೆಯಿಂದ, ಹಳ್ಳಿ ಹಳ್ಳಿಯಿಂದ, ನಗರದ ವಿಭಾಗದಿಂದ ಎಲ್ಲ ಜನ ಬಂದಿರೋದು ನನಗೆ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಿದರೆ ಜನಗಳಿಗೆ ನಾನು ಆಭಾರಿ ಆಗಿದ್ದೀನಿ, ಚಿರಋಣಿ ಆಗಿರ್ತೀನಿ. ನಮ್ಮಲ್ಲಿ ನೋಡಿ ಈಗ 11 ಪಂಚಾಯತಿಗಳಿದೆ, 8 ಹಳೆ ವಾರ್ಡ್, ಈಗ 13 ಆಗಿದೆ. ವಾರ್ಡ್ ವೈಸ್ ಮೀಟಿಂಗ್ ಮಾಡ್ತೀವಿ, ಆಮೇಲೆ ಪಂಚಾಯತಿ ವೈಸ್ ರೋಡ್ ಶೋಗಳು ಹೋಗ್ತೀವಿ. ಕಾಣಲಿಲ್ಲ, ನನ್ನ ಅನುಭವ ಇದೆ. ನಾನು ಮಿನಿಸ್ಟರ್ ಆಗಿದ್ದೆ, MLA ಆಗಿದ್ದೀನಿ, ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದೀನಿ. ನಾನು ಅಪಾರವಾದ ಅನುಭವನ ಹಂಚಿಕೊಂಡು ಜನಗಳ ಸೇವೆಗೆ ಮುಡುಪಾಗಿ ಇಡ್ತೀನಿ ಅಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ. ಒಂದು ಏನಂದ್ರೆ ಈ ಸಾರಿ ಜನಗಳು ಹುಮ್ಮಸ್ಸು ಬಹಳ ಇದೆ, ಬಹಳ ಉತ್ಸಾಹದಿಂದ ಇದ್ದಾರೆ. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಮನಸ್ಸು ಮಾಡಿದ್ದಾರೆ, ಅದು ಎದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಪ್ರತಿಸ್ಪರ್ಧಿಯಾಗಿ ಒಬ್ಬ ಮಹಿಳಾ ಇವರು BJP ಆಗಿದೆ ಅಂತ ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ. ನಮಗೆ ಪ್ರತಿಸ್ಪರ್ಧಿ ಯಾರೇ ಆಗಲಿ ಅದಲ್ಲ, ಎದುರಾಳಿ ಯಾರೇ ಆಗಲಿ ಎದುರಾಳಿನೇ. ಅದನ್ನು ಅವ್ರನ್ನ ಸೋಲಿಸುವಂಥದ್ದು ನಮ್ದು ತಯಾರಿ ನಡೆದಿದೆ, ನಾವು ಮಾಡೇ ಮಾಡ್ತೀವಿ, ಯಾರೇ ಬರಲಿ ಎದುರಾಳಿಗಳು. ನಾವು ಕಾಂಗ್ರೆಸ್ನವ್ರು ಸಜ್ಜಾಗಿದ್ದೀವಿ, ಅವನ್ನ ಸೋಲ್ಸೇ ಸೂರ್ತೀವಿ, ಗೆಲ್ಲೋದಂತೂ ನಿಶ್ಚಿತ. 15 ವರ್ಷದಿಂದ ಕ್ಷೇತ್ರದಲ್ಲಿ ಇದ್ದಾರೆ, ನೀವು ಹೊಸದಾಗಿ ಬಂದಿದ್ದೀರಾ, ಈಗ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ನಾನು ಸ್ಥಳೀಯ ಬೆಳ್ತೂರ್ನವನು, ಅಲ್ಲೇ ಹುಟ್ಟು ಬೆಳೆದವನು, ಅಲ್ಲೇ ನಮ್ಮ ಆಸ್ತಿ ಪಾಸಿ ಮನೆ ಎಲ್ಲ ಇರೋದು. ಹಾಗಾಗಿ ಜನಗಳಿಗೆಲ್ಲ ಮನೆ ಮನೆ ಪರಿಚಯ, ನಾನು ಓದಿದ್ದೆಲ್ಲ ಅಲ್ಲೇ ಕಾಡುಗುಡಿಯಲ್ಲಿ, PUC ಸಾಯಿಬಾಬಾ ಕಾಲೇಜಲ್ಲಿ, ಆಶ್ರಮದಲ್ಲಿ, ಇಂಜಿನಿಯರಿಂಗ್ ವಿಶೇಷ ಕಾಲೇಜಲ್ಲಿ KR Circle ಮಾಡಿದೆ. ಹಾಗಾಗಿ ಜನಗಳು ಸೇರ್ಪಡಿಸ್ತಾ ಇದ್ದೀನಿ, ಜನಗಳಿಗೆ ಗೊತ್ತಿದೆ ಲೋಕಲ್ ಅನ್ಸಳಿ ಅಂತ. ಭಾಳ ಖುಷಿ ಪಟ್ಬಿಡೋರೆ, 15 ವರ್ಷದಿಂದ ಸ್ಥಳೀಯರು ಕೊಟ್ಟಿರಲಿಲ್ಲ, ಎಲ್ಲ ಒಳ್ಳೆ ಕೊಡ್ತಾ ಇದ್ರು, ಅವರು ನಾಮಿನೇಷನ್ ಹಾಕೋದು, ಎಲೆಕ್ಷನ್ ಇಲ್ಲದು ಸೋಲೋದು. ಈಗ ಅದು ಒಂದು ಜನಗಳಿಗೆ ಒಂದು ಸಂತೋಷ ಖುಷಿ ತಂದಿದೆ. ನಮ್ಮ ಸ್ಥಳೀಯರು ಬಂದಿದ್ದಾರೆ, ನಮ್ಮ ಕಷ್ಟ ಸುಖಗಳು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರು ಗೊತ್ತಿದೆ ಸ್ಥಳೀಯರಾಗಿ. ಅದನ್ನ ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಆ ನಿರೀಕ್ಷೆಗೆ ಮೀರಿ ನನ್ನ ಶಕ್ತಿ ಮೀರಿ ನನ್ನ ಎಲ್ಲ ಕಾಂಗ್ರೆಸ್ ಲೀಡರ್ ಸರ್ ಒಂದಾಗ್ಬಿಟ್ಟಿದ್ದಾರೆ, ಒಳ್ಳೆ ಜೇನುಗೂಡು ತರ ಒಂದಾಗ್ಬಿಟ್ಟಿದ್ದಾರೆ, ಎಲ್ಲ ಒಂದು ಮನೆ ಯಜಮಾನರುಗಳಿದ್ದಂಗಿದ್ದಾರೆ ಎಲ್ಲ. ಹಾಗಾಗಿ ನನಗೆ ಬಹಳ ಭರವಸೆ ಕೊಟ್ಟಿದ್ದಾರೆ, ಈ ಸಾರಿ ನಿಮಗೆ ಗೆಲ್ಲಿಸ್ತೀನಿ ಅಂತ ನನಗೂ ನಂಬಿಕೆ ಇದೆ, ಅಚಲವಾದ ನಂಬಿಕೆ ಇದೆ. ಆ ನಂಬಿಕೆ ನಾನು ಆ ವಿಶ್ವಾಸ ಉಳಿಸ್ಕೊಂತೀನಿ, ಅವರನ್ನು ಉಳಿಸ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಹೀಗಾಗಿ ಮುಂದೆ ಸಾಕ್ತಾ ಇರ್ತೀವಿ.